ಇನ್ನೊಂದು ಜಿಲ್ಲೆಯಲ್ಲೂ ಕೂಡ ಅದೇ ತರದ ಸಮಸ್ಯೆ ಇದೆ. ಹಾಗಿದ್ರೆ ಅಲ್ಲಿನ ಸಮಸ್ಯೆಗೆ ಏನು ನೋಡಿ, ಒಡೆದ ಚರಂಡಿ ರಿಪೇರಿ ಮಾಡೋಕೆ ಎಷ್ಟು ದಿನ ಬೇಕು ಸ್ವಾಮಿ? ಬಳ್ಳಾರಿ ನಗರದ ಬುಟ್ಟಿ ಸರ್ಕಲ್ ಪ್ರದೇಶದ ಜನರ ಗೋಳು ಮಾತ್ರ ಕೇಳೋರೇ ಇಲ್ಲ, ಈ ಗೋಳು ತಪ್ತಾನೂ ಇಲ್ಲ. ಮೂರು ತಿಂಗಳ ಹಿಂದೆ ಒಡೆದಂತ ಚರಂಡಿ ಇನ್ನೂ ರಿಪೇರಿ ಆಗಿಲ್ಲ. ಒಡೆದ ಚರಂಡಿಯಿಂದ ಸಾರ್ವಜನಿಕರಿಗೆ ದಿನನಿತ್ಯ ಕಿರಿಕಿರಿ ಆಗ್ತಾ ಇದೆ. ಕುಡಿಯುವ ನೀರಿನ ಸಂಪಿನ ಪಕ್ಕದಲ್ಲೇ ಈ ಚರಂಡಿ ಇದೆ. ಇದರಿಂದ ಕಲುಷಿತ ನೀರು ಕುಡಿಯುವಂತ ನೀರಿಗೆ ಮಿಕ್ಸ್ ಆಗುವಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಜನರು. ಚರಂಡಿಯ ದುರ್ವಾಸನೆಯಿಂದ ಅಲ್ಲಿನ ಜನತೆ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಆದರೆ ಈ ಸಮಸ್ಯೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಪಾಲಿಕೆ ಅಧಿಕಾರಿಗಳು. ಅವರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ನಾನಾ ಕಾರಣ ನೀಡಿ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳು. ಅವರಿಗದೊಂದೇ ಉತ್ತರ, ನಾನು ಈಗಿನ್ನು ಬಂದಿದ್ದೀನಿ, ನಾನು ಈಗ ಅಧಿಕಾರ ವಹಿಸ್ಕೊಂಡಿದ್ದೀನಿ, ನನ್ನ ಹಿಂದೆ ಇದ್ದವ್ರು ನನಗೆ ಹೇಳಲಿಲ್ಲ, ನಾನು ನಾಳೆ ಹೋಗ್ತೀನಿ, ಇದು ಬಿಟ್ಟರೆ ಇನ್ನೇನು ಹೇಳಲ್ಲ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಪಾಪ ಅಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಒಂದು ಚರಂಡಿ ಒಡೆದು ಮೂರು ತಿಂಗಳಾಗಿದೆ, ಆದರೂ ಇವ್ರಿಗೆ ಸರಿ ಮಾಡೋ ಯೋಗ್ಯತೆ ಇಲ್ಲ. ಇವರಲ್ಲಿಗೆ ಹೋಗಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಹೇಳಿ, ಆ ನೀರನ್ನು ಇವ್ರು ಕುಡಿಬೇಕು ಅಂತ ಏನಿಲ್ವಲ್ಲ, ಪಕ್ಕದಲ್ಲೇ ಕುಡಿಯೋ ನೀರನ್ನು ಇದೆ ಅಂತೆ. ಅದೇನಾದ್ರು ಮಿಕ್ಸ್ ಆಗಿಬಿಟ್ರೆ ಯಾರು ಹೊಣೆ? ಯಾರ್ದಾದ್ರು ಜೀವ ಹೋಯ್ತು ಅಂತಂದರೆ ಯಾರು ಜವಾಬ್ದಾರಿ ತೆಗೆದುಕೊಳ್ತೀರಾ? ನಗರದಲ್ಲಿ ಏನಾಗ್ತಿದೆ ಅನ್ನೋದು ನೋಡೋದೇ ತಾನೇ ನಿಮ್ಮ ಕೆಲಸ. ಆ ಕೆಲಸನೇ ನಟ್ಟಿಗೆ ಮಾಡೋಕ್ಕಾಗಲ್ಲ ಅಂದರೆ, ಆ ಕೆಲಸನೇ ನಟ್ಟಿಗೆ ಮಾಡಲ್ಲ ಅಂತ ಅಂದರೆ ಮತ್ತಿನ್ಯಾ ಕೆಲಸ ಮಾಡಬೇಕು? ಸುಮ್ಮನೆ ಹಾಯಾಗಿದ್ದಾರೆ, ಸಂಬಳ ಬರುತ್ತೆ, ಸಂಬಳ ಎಣಿಸ್ತಾರೆ, ಜೇಬಿಗೆ ಇಳಿಸ್ಕೊಳ್ತಾರೆ, ಅದ್ರ ಮಧ್ಯದಲ್ಲಿ ಆಗೊಂದು ಈಗೊಂದು ಕೈ ಬಿಸಿ ಮಾಡೋ ದುಡ್ಡು ಬರುತ್ತೆ, ಅದನ್ನೂ ಜೋಬಿಗೆ ಇಳಿಸ್ಕೊಳ್ತಾರೆ, ಕೆಲಸ ಮುಗೀತು ಬ್ಯಾಗ್ ಹಾಕ್ಕೊಂಡು ಮನೆಗೆ ಹೋಗ್ತಾರೆ ಇಷ್ಟೇ. ಓಡಾಡೋದಕ್ಕೆ, ಕರ್ಕೊಂಡು ಹೋಗೋದಕ್ಕೆ, ಪಿಕಪ್ ಮಾಡೋದಕ್ಕೆ ಸರ್ಕಾರದಿಂದ ವೆಹಿಕಲ್ಸ್ ಬರುತ್ತೆ, ಅದರಲ್ಲಿ ಓಡಾಡಿಕೊಂಡು ಆರಾಮಾಗೆ ಇರ್ಬೋದು. ಕೆಲಸ ಏನು ಮಾಡಬೇಡಿ, ಗೊತ್ತಾಗ್ಬಿಡ್ತು ನಿಮ್ಮ ಕೆಲಸಗಳಿಗೇನು ಅನ್ನೋದು. ನೋಡಿ ಪಾಪ ಅಲ್ಲಿನ ಜನರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಎಲ್ಲಿ ಬಂದು ನಾವು ಈ ಅಧಿಕಾರಿಗಳನ್ನು ಕೇಳಿ 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 ಸಾಕಾಗಿ ಹೋಯ್ತಲ್ಲ, ಯಾರ ಕೈಲಿ ನಾವು ಸಿಕ್ಕಾಕೊಂಡು ಬಿಟ್ಟಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಪಾಲಿಕೆ ಅನ್ನೋದು ಯಾಕಿರುತ್ತೆ ಸ್ವಾಮಿ? ಒಂದು ಊರು, ಒಂದು ಗ್ರಾಮ, ಒಂದು ಕ್ಷೇತ್ರ, ಅದಕ್ಕೊಬ್ಬರು ಶಾಸಕರು, ಅದಕ್ಕೊಬ್ಬರು ಸಚಿವರು, ಅದಕ್ಕೊಬ್ಬರು ಸಂಸದರು, ಅದಕ್ಕೊಂದು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಪಾಲಿಕೆ ಯಾಕೆ ಯಾಕಿದೆಲ್ಲ ಇರೋದು? ಪಾಲಿಕೆ ಕೆಲಸ ಏನು ಹಂಗಾದರೆ? ಮಾಡಬೇಕಾಗಿರೋ ಕೆಲಸ ಮಾಡಲ್ಲ ಅಂತ ಅಂದಮೇಲೆ ನೀವೇನಕ್ಕೆ ಇರಬೇಕು? ನೋಡಿ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಕೆಟ್ಟು ವಾಸನೆ ಬರ್ತಾ ಇದೆಯಂತೆ. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಆಗದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದರಿಂದ ಸೊಳ್ಳೆ, ನೊಣ ಇವೆಲ್ಲ ಜಾಸ್ತಿ ಆಗಿದೆ, ಇದರಿಂದ ಖಾಯಿಲೆಗಳು ಕೂಡ ಹರಡುತ್ತೆ. ಯಾರು ಹಾಸಿಗೆ ಹಿಡಿದ್ರೇನು? ವಯಸ್ಸಾದವರು, ಹೆಂಗಸರು, ಮಕ್ಕಳು, ಯಾರಿಗೇನು ಬೇಕಾದರೂ ಆಗಲಿ. ನೋಡಿ ನಮ್ಮ ರಾಜ್ಯದಲ್ಲೇ ಕುಡಿಯೋ ನೀರು ಕಲುಷಿತವಾಗಿ ಸೇವನೆ ಮಾಡಿ ಜೀವ ಹೋಗೋ ಪ್ರಕರಣಗಳು ನಡೀತು, ಅದಿನ್ನೂ ನಾವು ಮರ್ತಿಲ್ಲ. ಅಯ್ಯೋ, ಕುಡಿಯೋ ನೀರಲ್ಲಿ ಕಲುಷಿತ ಆಗಿಬಿಟ್ಟಿತ್ತಂತೆ, ಸೇವನೆ ಮಾಡಿಬಿಟ್ರಂತೆ, ಜೀವ ಹೋಗ್ಬಿಡ್ತಂತೆ, ಎಂಥ ಪರಿಸ್ಥಿತಿ ಆಗ್ಬಿಡ್ತಲ್ಲಪ್ಪ ಅಂತ. ಆದರೂ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ, ನೀರು ಹರಿದು ಹೋಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಇದು ಒಂದಿನ ಅಥವಾ ಒಂದು 15 ದಿನ ಅಲ್ಲ, 3 ತಿಂಗಳಿಂದ ಇದೇ ಪರಿಸ್ಥಿತಿ ಇದೆ. ಮೂರು ತಿಂಗಳಿಂದ ಇವ್ರಿಗೆ ಕೆಲಸ ಮಾಡೋಕ್ಕೆ ಪುರ್ಸೋತೆ ಸಿಕ್ಕಿಲ್ಲ ಪಾಪ. ಅಂದರೆ ಇವರು ಎಷ್ಟು ಬ್ಯುಸಿ ಇರ್ಬೋದು ಯೋಚನೆ ಮಾಡಿ, ಅದು ಏನು ಕೆಲಸ ಮಾಡ್ತಿದ್ದಾರೆ ಪಾಲಿಕೆಯವರು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಭಾಳ ಬ್ಯುಸಿ ಇವರು, ಕೆಲಸ ಮಾತ್ರ ಏನು ಮಾಡ್ತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ನೋಡಿ ಅಲ್ಲಿನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ. ಜನಕ್ಕೆ ಭಯ, ಕುಡಿಯೋ ನೀರು ಪಕ್ಕದಲ್ಲೇ ಇದೆ, ಮಿಶ್ರಿತ ಆಗ್ಬಿಟ್ರೆ ಏನು ಮಾಡೋಣ, ಎಲ್ಲಿ ಹೋಗೋಣ? ಅಧಿಕಾರಿಗಳಿಗೇನು ಸಂಬಂಧ ಇಲ್ಲ ಬಿಡಿ, ಅವ್ರು ಈ ನೀರು ಕುಡಿಬೇಕು ಅಂತ ಇಲ್ಲ, ಅವ್ರ ಹೆಂಡತಿ ಮಕ್ಕಳು ಕುಡಿಬೇಕು ಅಂತಿಲ್ಲ. ಮನಸ್ಸು ಮಾಡಿದ್ರೆ ಅವರು ದಿನ ಬಾಟಲ್ ವಾಟರ್ ನೀರು ಕುಡಿಬೋದು, ಕೋಲ್ಡ್ ವಾಟರ್ ಕುಡಿಬೋದು, ಚಿಲ್ಲಾಗಿ ಕುಡಿಬೋದು. ಸೊ ಹಾಗಾಗಿ ಅವ್ರಿಗೇನು ಸಮಸ್ಯೆ ಇಲ್ಲ, ಸಮಸ್ಯೆ ಇರೋರು ಬಾಯಿ ಬಡ್ಕೊಳ್ತಾರೆ, ಬಡ್ಕೊಳ್ಳಿ ಬಿಡಿ ಅಂತ. ಆದಷ್ಟು ಬೇಗ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಯಾಕೆ ಇಷ್ಟು ತಿಂಗಳುಗಟ್ಟಲೆ ನೀವು ಒಂದು ಕೆಲಸವನ್ನು ಮಾಡಲ್ಲ, ಯಾಕೆ ಇಷ್ಟು ನಿರ್ಲಕ್ಷ್ಯ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅದು ನಗರ ಪ್ರದೇಶದಲ್ಲಿ ಈ ಥರದ ಪರಿಸ್ಥಿತಿ ಆಗಿಬಿಡುತ್ತೆ ಅಂತಂದರೆ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಸ್ವಚ್ಛತೆಯನ್ನು ಮೊದಲು ಕಾಪಾಡಿ, ಇದರಿಂದ ನೊಣ ಸೊಳ್ಳೆ ಇವೆಲ್ಲ ಜಾಸ್ತಿ ಆಗುತ್ತೆ. ನೀವೇ ಅಧಿಕಾರಿಗಳೇ ಹಿಂಗೆ ಇಟ್ಕೊಂಡ್ರೆ
ಜನನು ಎಲ್ಲಿ ಬೇಕಲ್ಲಿ ಕಸ ಹಾಕೋದು ಎಲ್ಲಿ ಬೇಕಲ್ಲಿ ವೆಹಿಕಲ್ ನಿಲ್ಲಿಸೋದು ಮಾಡ್ತಾರೆ ನೀವು ಮಾಡಬೇಕಾದ ಕೆಲಸ ಮಾಡಿ ಜನರಿಗೂ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡಿ ಮೊದಲು ದಯಮಾಡಿ ಇಲ್ಲಿ ಹುಡುಗರಿಗೆ ರೋಗ ಬರ್ತತೆ ಇಲ್ಲಿ ಕೇಳೋರಿಲ್ಲ ಕೌನ್ಸಲರ್ ಬರ್ತಾನ ನೋಡಿರ್ತಾನ ಮುನ್ಸಿಪಾಲಿಟಿ ಅವರು ಬರ್ತಾರ ನೋಡಿರ್ತಾರ ಒಂದು ಎಂಎಲ್ಎ ಮಿನಿಸ್ಟರ್ ಆದ್ರೂ ಕೂಡ ಯಾರಿಲ್ಲ ಇಲ್ಲಿ ವೋಟ್ ಕೇಳಕ್ಕೆ ಎಲ್ಲಿ ಬರ್ತದಾರ ಇದು ಮಾಡೋದು ಯಾರು ಬರಲ್ಲ ಸುಮ್ಮನೆ ನೋಡ್ತಾರ ಹೊರತು ಹುಡುಗರಿಗೆ ಜಾಸ್ತಿ ಜರಗಳು ಬಂದು ಇಲ್ಲಿ ಸಾಯ್ತಿದಾರ ಇಲ್ಲಿ ಗೊಜ್ಜಲ್ ನೀರು ನೀರು ಬಿಟ್ರೆ ಅದು ಇದು ಮಿಸ್ ಆಗಿ ಅದೇ ನೀರು ಕುಡಿತಿದಾರ ಜನಗಳಿಗೆ ರೋಗಗಳು ಬರ್ತದಾವ ಇಲ್ಲಿ ಯಾ ಕೌನ್ಸಲರ್ ಬರುವಲ್ಲ ಯಾ ಎಂಎಲ್ಎ ಬರುವಲ್ಲ ಯಾರು ಬರುವಲ್ರು ದಯಮಾಡಿ ನೀವೇ ನೀವು ಟಿವಿ ಅವರು ದಯಮಾಡಿ ದೊಡ್ಡವರಿಗೆ ಎಲ್ಲ ಹೇಳಿ ಏನು ಮಾಡಿ ವ್ಯವಹಾರ ಮಾಡ್ರಿ ಇಲ್ಲಿ ಇಂಜಿನಿಯರ್ ಗೆ ಏರಿಯಾ ಇಂಜಿನಿಯರ್ ಗೆ ಹೇಳಿದ್ರೆ ವೀರೇಶ್ವರ ಅಂತ ಅವರು ಹೇಳಿದ್ರೆ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಿದ್ರೆ ಮಾಡ್ಲಿಕ್ಕೆ 3 ಕೋಟಿ ರೂಪಾಯಿ ಹೆಚ್ಚು ಬೇಕಾಗ್ತದ್ರಿ ಸರ್ಕಾರದಾಗ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ಪಾಪ ಅವರು ಸರ್ಕಾರದಲ್ಲಿ ಉಚಿತವಾಗಿ ಸೇವೆ ಮಾಡ್ತಿದ್ದಾರೆ ಪಾಪ ಅವರು ಸರ್ಕಾರದಲ್ಲಿ ಈ ರೀತಿ ಇದ್ದಂದ್ರೆ ಜನಬಗರು ಹೆಂಗ್ ಓಡಾಡಬೇಕು ಗಾಡಿ ಓಡಾಡಲ್ಲ ಮನುಷ್ಯರು ದಾಟಲ್ಲ ಈ ರೀತಿ ಎಲ್ಲ ತೊಂದರೆ ಆಗಿದೆ ಪಾರಿ ವಲಸೆ ನೀರು ಹರಡ್ತಿದಾವೆ ಮನುಷ್ಯರಿಗೆಲ್ಲ ತೊಂದರೆ ಆಗ್ತಿದೆ ಈ ರೋಗಗಳು ಹರಡ್ತವೆ ಈ ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಇದೊಂದು ಸಂಪೂರ್ಣವಾಗಿ ಶಾಲೆ ಮಕ್ಕಳು ಹೋಗಕ್ಕೆ ದಾಟಕ್ಕಾಗ್ತಿಲ್ಲ ಆಮೇಲೆ ಆಟೋಗಳು ದಾಟಕ್ಕಾಗ್ತಿಲ್ಲ ಎಲ್ಲ ಇಲ್ಲೇ ನಿಂತ್ಕೊಂಡು ಓಡಾಡ್ತಿರ್ತಾರೆ ಬಂದು ಮಕ್ಕಳು ಮರಿಗೆಲ್ಲ ಬಹಳ ಕಷ್ಟ ಆಗಿಬಿಟ್ಟತೆ ಅಂಡರ್ಗ್ರೌಂಡ್ ನೀರಿನಿಂದ ಇಲ್ಲಿ ಕುಡಿಯೋ ನೀರಿನಾಗೆಲ್ಲ ಬರ್ತಾ ಇದಾವ ನೀವೇ ಹೆಂಗನ ಮಾಡಿ ಪರಿಹಾರ ಮಾಡ್ರಿ ಬಂದು ಕುಡಿಯ ನೀರಿಗೆಲ್ಲ ಕಲಿತಾದವ ಹುಡುಗರು ಸಣ್ಣ ಹುಡುಗರು ಇದಾವ ಏನನ್ನ ಆದಿತ್ತು ಅಂತಂದು ಹೇಳ್ತಾ ಇದೀವಿ 2 ತಿಂಗಳಾಯ್ತು ಯಾರು ಹಚ್ಕೊಳ್ರಪ್ಪ ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ ಒಬ್ರು ಕೂಡ ಹಚ್ಕೊಳ್ರು ಇಷ್ಟು ಬಂದು ಸಹಾಯ ಮಾಡ್ರಪ್ಪ ಕುಡಿಯ ನೀರಿಗೆಲ್ಲ ಕಲಿತಾದವ ಈ ಸಮಸ್ಯೆ ಬಹಳ ವರ್ಷದಿಂದ ನಮ್ಮ ನಗರಲ್ಲಿ ಇದೆ ಸರ್ ಸಮಸ್ಯೆ ಈ ಸಮಸ್ಯೆ ಬಂದು ಯಾರು ಪರಿಹಾರ ಮಾಡ್ತಾ ಇಲ್ಲ ದಯವಿಟ್ಟು ತಮ್ಮ ಮೀಡಿಯಾದ ಮೂಲಕ ನಮ್ಮ ಎಲ್ಲ ನಗರಸಭೆಗೆ ತಿಳಿಸಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸಿ ಕೊಡಬೇಕಂತ ವಿನಂತಿ ಸರ್ ನೋಡಿ ಒಂದು ಒಡೆದಂತ ಚರಂಡಿಯನ್ನ 3 ತಿಂಗಳಿಂದ ಇವ್ರಿಗೆ ಸರಿ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ಯಾವ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಶಾಸಕರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು ಕೂಡ ಈ ತರದ ಕೆಲಸ ಸರಿ ಹೋಗಲ್ಲ ಅಂತ ಅಂದ್ರೆ ಪಾಪ ಜನ ಏನ್ ಮಾಡ್ಬೇಕು, ಬೀದಿಗೆ ಬಂದು ನಿಂತಿದ್ದಾರೆ. ಯಾರಾದ್ರೂ ಮಾಡಿ ಇದನ್ನ ಸರಿ ಮಾಡಿಕೊಡಿ, ಮಕ್ಕಳಿಗೆಲ್ಲ ಹುಷಾರ್ ತಪ್ತಾ ಇದೆ, ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇದೆ, ಜ್ವರ ಬರ್ತಾ ಇದೆ, ಡೆಂಗ್ಯೂ ಇಂಥ ಜ್ವರಗಳು ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ, ಸ್ವಚ್ಛವಾಗಿಲ್ಲ ಅಂತಂದರೆ ಸೊಳ್ಳೆ ನೋಣ ಹೆಚ್ಚಾದರೆ ಈ ಥರದ ರೋಗ ರುಜಿನಗಳು ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ವಾ ಪಾಲಿಕೆಗೆ? ಹಾಗಿದ್ರೆ ಇದರ ಅರಿವು ಕೂಡ ಅವರಿಗೆ ಇಲ್ವಾ? ಕೆಲಸ ಮಾಡಬೇಕು ಅಂತ ಮಾಡಿದ್ರೆ ಎಲ್ಲನೂ ಆಗುತ್ತೆ, ಆದರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಇನ್ನೂ 3 ತಿಂಗಳು ಆಗಿರೋದೆಲ್ಲ ಬಿಡು ಅನ್ನೋ ಥರದ್ದು ಉದಾಸೀನ ಇದ್ದರೆ ಕೆಲಸ ಆಗಲ್ಲ. ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಸ್ಥಳೀಯರಾದಂತ ಚಾಂದ್ ಭಾಷಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಭಾಷಾ ಅವರೇ. ನಮಸ್ತೆ ಮೇಡಮ್. ಅಲ್ಲಿ ಯಾವ ತರ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೆ. ನೀರು ಫುಲ್ ಹರಿದು ಹೋಗ್ತಾ ಇದೆ, ಪಕ್ಕದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್, ಇವಾಗ ಏನಾಗುತ್ತೆ ಅಂದ್ರೆ ಚರಂಡಿ ಅದು ಕಡೆಯಲ್ಲಿದ್ದ ನೀರ್ ಕುಂಟೆ ನೀರ್ ಬರ್ತಾವ ಮೇಡಮ್, ಅಲ್ಲಿದ್ದ ಅದು ಕಾಲುವೆ ಗಲೀಜ್ ಇದೆ, ಹುಡುಗರಿಗೆ ಜ್ವರ ಬರ್ತಿದಾವ, ದಾರಿ ಒಳಗ್ ಹೋಗಕ್ಕಿಲ್ಲ, ನೀರ್ ಬಿಟ್ರೆ ಅದು ನೀರ್ ಕುಡಿಯೋ ನೀರು 10 ದಿವಸಕ್ಕೊಂದ್ಸರಿ 8 ದಿವಸಕ್ಕೊಂದ್ಸರಿ ನೀರ್ ಬಿಡ್ತಾರೆ ಮೇಡಮ್. ಅದರಲ್ಲಿ ಕಲ್ ಮಿಕ್ಸ್ ಆಗಿ ನೀರ್ ಬರ್ತಾವ, ಹುಡುಗರಿಗೆ ರೋಗ ಬರ್ತದವ ಮೇಡಮ್. ಈಗ ಆಲ್ರೆಡಿ ಕುಡಿಯೋ ನೀರಿಗೆ ಮಿಕ್ಸ್ ಆಗ್ಬಿಟ್ಟಿದ್ಯಾ? ಹೌದು ಮೇಡಮ್. ಈಗ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ನೀವು? ಹೇಳ್ತಿದ್ದೀವಿ ಮೇಡಮ್, ಅಧಿಕಾರಿಗಳಿಗೆ ಹೇಳ್ತೀನಿ, ಎಲ್ಲಾರು ಬರ್ತಾರ ನೋಡ್ತಾರ, ಸಂಖ್ಯೆ 4 ದಿವಸ ಅದರಲ್ಲಿ ಕಸ ತೆಗಿತಾರ ಹೋತಾರ ಮೇಡಮ್. ಅದಕ್ಕ ಅಲ್ಲಿದ್ದ ಕಲೆಕ್ಷನ್ ಕೊಡ್ಬೇಕಂದ್ರೆ 30,000 ಬೇಕು, 30 ಲಕ್ಷ ಬೇಕು, ಅದು ಬೇಕು ಅಂತ ಅವ್ರು ಹೇಳ್ತಾರ. ನಾವು ಮಾಡ್ಕೊಂಡ್ ತಿನ್ನೋರು ಮೇಡಮ್, ನಮ್ ಹುಡುಗರಿಗೆ ಜ್ವರ ಬಂದ್ರೆ ನಾವ್ ಮೇಡಮ್. ಈಗ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಮತ್ ಕೆಲ್ಸ ಮಾತ್ರ ಶುರು ಮಾಡಿಲ್ಲ.
ಇಲ್ಲ ಮೇಡಂ ಬರ್ತಾರ ಮೇಡಂ ಬರ್ತಾರ ಕಸ ತೆಗಿತಾರ ಓತಾರ ಮೇಡಂ ಅಷ್ಟೇ ಆಗಲಿ ಏನ್ ಮದರಲ್ಲಿ ಚರಂಡಿ ಅಕ್ಕಡಿಲಿದ್ದ ಮ್ಯಾಲಿದ್ದ ಕ್ಲೀನ್ ಮಾಡ್ಕೊಂಡು ಬರಲ್ಲ ಮೇಡಂ ಈಗ ಶಾಸಕರ ಗಮನಕ್ಕೆ ಇದು ಬಂದಿದ್ಯಾ ಹೋಗ್ಲಿ ಹೌದು ಮೇಡಂ ಎಲ್ಲ ಹೋಗಿ ಮುನ್ಸಿಪಾಲಿಟಿದಲ್ಲಿ ಹೋಗಿ ನಾವು ಹೇಳಿದ್ರು ಕೂಡ ಅಲ್ಲಿ ಯಾರು ನಮ್ಮನ್ನ ಯಾರು ಕೇರ್ ಮಾಡಬಲ್ರು ಮೇಡಂ ಇಲ್ಲಿ ಬಂದು ಶಾಸಕರು ಅಧಿಕಾರಿಗಳು ಎಲ್ಲರೂ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನೋ ತರದೇ ವರ್ತನೆ ಮಾಡ್ತಿದ್ದಾರೆ ಹಾಗಾದ್ರೆ ಹೌದು ಮೇಡಂ ಇಲ್ಲಿ ಬಂದು ಕೌನ್ಸಿಲರ್ ಹೋಗಿ ಹೇಳಿದ್ರೆ ನಾವು ಮಾಡ್ಸ್ತಿದೀವಲ್ಲಪ್ಪ ಅಂತಾರೆ ಮೇಡಂ ಅದು ಬಂದು ಬರ್ತಾರೆ ಬರೀ ಕಸ ಒಂದೇ ತೆಗಿತಾರೆ ಸರ್ ಮೇಡಂ ಮತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ ಮೇಡಂ ಈಗ ನೀರು ಎಲ್ಲಿ ತನಕ ಹೀಗೆ ಹರ್ಕೊಂಡು ಹೋಗುತ್ತೆ ಭಾಷ ಅವರೇ ಅಂದ್ರೆ ಆ ನೀರು ಕ್ಲೀನ್ ಆಗಿ ಹರ್ಕೊಂಡು ಹೋಗೋದಕ್ಕೂ ವ್ಯವಸ್ಥೆ ಮಾಡಿಲ್ವಾ ಅಧಿಕಾರಿಗಳು ಯಾವದು ಮಾಡಿಲ್ಲ ಮೇಡಂ ಅಲ್ಲಿ ಇಲ್ಲಿದ್ದ ಇವಾಗ ಸಿಟಿ ರೋಡ್ ಅದು ಮಿನಿಸ್ಟರ್ ಎಂಎಲ್ಎ ಎಲ್ಲರೂ ತಿರುಗ್ತಾರೆ ಮೇಡಂ ನಿನ್ನೆ ನೋಡ್ರಿ ಮೇಡಂ ಟಿವಿ ತೆಗಿವಾಗ ಮಿನಿಸ್ಟರ್ ಹೋದ್ರು ಹೋದ್ರೆ ಹುಡುಗ ಸುಮ್ಕೆ ನೋಡ್ಕೊಂತ ಹೋಗ್ತಾರೆ ಮೇಡಮ್ ಆಗ್ಲಿ ಯಾರ ಆಗ್ಲಿ ಇಲ್ಲಿ ನಮ್ಮ ಹುಡುಗರು ಸಣ್ಣ ಸಣ್ಣ ಹುಡುಗರಿಗೆ ಜ್ವರ ಬರ್ತಾವ ಕೇಳೋರಿಲ್ಲ ಮೇಡಮ್ ನಮ್ಗೆ ಹೌದಲ್ಲ ದಪ್ಪ ಚರ್ಮ ಯಾರು ಏನ್ ಮಾಡ್ತಾರೆ ಅನ್ನೋ ತರ ನಾವೇನ್ ಇಲ್ಲಿ ಇರಲ್ವಲ್ಲ ಅನ್ನೋ ತರ ವರ್ತನೆ ನೋಡಿ ಶಾಸಕರು ಅಲ್ಲೇ ಹೋದ್ರು ಅವ್ರ ಬಗ್ಗೆ ಹರಿಸಲ್ಲ ಅಂತ ಅಂದ್ರೆ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ವರ್ತನೆ ಮಾಡ್ತಿದ್ದಾರೆ ನೋಡೋಣ ಅವ್ರಿಗೆ ಕಾಲ್ ಮಾಡ್ತಾ ಇದೀವಿ ಭಾಷಾ ಅವ್ರೇ ಭರತ್ ರೆಡ್ಡಿ ಅವ್ರಿಗೆ ಕಾಲ್ ಮಾಡ್ತಾ ಇದೀವಿ ಅವ್ರು ಏನ್ ಹೇಳ್ತಾರೆ ಅಂತ ನೋಡ್ಬಿಟ್ಟು ಅದಾದಷ್ಟು ಬೇಗ ಬಗೆಹರಿಸುವ ರೀತಿಯಲ್ಲಿ ಅಧಿಕಾರಿಗಳ ಜೊತೆಗೆ ಮಾತಾಡ್ತೀವಿ ಟಿವಿ ಫೈವ್ ನಿಮ್ ಜೊತೆಗೆ ಇದೆ ಥ್ಯಾಂಕ್ ಯು ಚಂದ್ ಭಾಷ ಅವ್ರೆ ನೋಡಿ ಪಾಪ ಅಲ್ಲಿನ ಸ್ಥಳೀಯರು ನೋಡ್ಕೊಂಡು ಹೋಗಿದ್ದಾರಂತೆ ನರ ಭರತ್ ರೆಡ್ಡಿ ಅವರು ಶಾಸಕರು ಅಲ್ಲೇ ನೋಡ್ಕೊಂಡು ಹೋಗಿದ್ದಾರೆ ಆದ್ರೂ ಏನಾಯ್ತು ಏನ್ ಸಮಸ್ಯೆ ಅಂತ ಸೌಜನ್ಯಕ್ಕಾದ್ರೂ ನಿಲ್ಲಿಸಿ ಕೇಳುವಂಥದ್ದಿಲ್ಲ ಇದು ಸರಿ ಮಾಡೋದು ಹೋಗ್ಲಿ ಸೌಜನ್ಯಕ್ಕಾದ್ರೂ ಏನ್ ಸಮಸ್ಯೆ ಆಗಿದೆ ಅಂತ ಅಲ್ಲ ಜನರನ್ನ ಮಾತಾಡಿಸುವಂತ ಉದಾರತೆ ಅವ್ರಿಗಿಲ್ಲ ಶಾಸಕರಾಗ್ಬಿಟ್ರೆ ಕಾರಲ್ಲಿ ಓಡಾಡ್ಬಿಟ್ರೆ ಆಗುತ್ತಾ ಸ್ವಾಮಿ ಭರತ್ ರೆಡ್ಡಿ ಅವರೇ ನೀವು ನಿಮ್ಮ ಜನರ ಸಮಸ್ಯೆಗಳಿಗೇನಿದೆ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಆಗ್ತಿದೆ ಅದನ್ನ ಆಲಿಸಿ ಬಗೆಹರಿಸುವಂತ ಕೆಲಸವನ್ನ ಮಾಡ್ಬೇಕಲ್ವಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕಲ್ವಾ ಅದೇನಿದೆ ಆದಷ್ಟು ಬೇಗ ಕ್ಲಿಯರ್ ಮಾಡಿ ಅಂತ ನೀವು ಕಾರಲ್ಲೇನೋ ನೀವು ಪಾಸ್ ಆಗ್ಬಿಡ್ತೀರಾ ಗ್ಲಾಸ್ ಏರಿಸ್ಕೊಂಡು ಸ್ಮೆಲ್ಲೂ ಬರಲ್ಲ ಸೊಳ್ಳೆನೂ ಕಚ್ಚಲ್ಲ ಆದರೆ ಅಲ್ಲಿ ಇರೋರ ಕತೆ ಹೇಳಿ ಅವ್ರೇನು ಮಾಡಬೇಕು ಎಲ್ಲಿ ಹೋಗಬೇಕು ನೀವು ಕಾರಲ್ಲಿ ಓಡಾಡ್ತೀರಾ ಸ್ವಾಮಿ ಸರ್ಕಾರದಿಂದ ನಿಮಗೆ ಕೊಟ್ಟಿದ್ದಾರೆ ಅದು ಕೂಡ ಅಲ್ಲೆಲ್ಲ ಜನ ನಿಂತ್ಕೊಂಡು ನೋಡ್ತಿದ್ದಾರಲ್ಲ ಅವ್ರ ದುಡ್ಡಲ್ಲೇ ನೀವುಗಳು ಓಡಾಡೋದು ಒಬ್ಬ ಜನಪ್ರತಿನಿಧಿ ಅಂತ ಅನ್ನಿಸ್ಕೊಳ್ಳೋರಿಗೆ ಅಥವಾ ಜನಪ್ರತಿನಿಧಿ ಆಗಬೇಕು ಅಂತ ಬಯಸುವವರಿಗೆ ದಯಮಾಡಿ ನಿಮ್ಮಲ್ಲಿ ಮಾನವೀಯ ಮೌಲ್ಯಗಳು ಇದ್ರೆ ಮಾತ್ರ ಆ ಕೆಲ್ಸಕ್ಕೆ ಹೋಗಿ ಸುಮ್ಮನೆ ನೀವು ಶೋ ಆಫ್ಗೆ ಬಿಲ್ಡಪ್ಪಿಗೆ ಆ ಕೆಲ್ಸಕ್ಕೆ ಹೋಗಿ ಜನರಿಗೆ ಅಯ್ಯೋ ಅಂತ ಅನ್ನಿಸ್ಬೇಡಿ ಮೋಸ್ಟ್ಲಿ ಭರತ್ ರೆಡ್ಡಿ ಅವರಿಗೆ ಮತ್ತೊಮ್ಮೆ ಎಲೆಕ್ಷನ್ಗೆ ನಿಲ್ಲಬೇಕು ಅನ್ನೋ ಆಸೆ ಇಲ್ಲ ಅಂತ ಕಾಣುತ್ತೆ ಹೆಂಗೋ ಆಯ್ಕೆ ಆಗ್ಬಿಟ್ಟಿದ್ದೀನಿ ಈ ಬಾರಿ ಹೆಂಗೋ ಮುಗಿಸ್ಬಿಡೋಣ ಅಂತ ಯೋಚನೆಯಲ್ಲಿ ಇದ್ದಂಗೆ ಕಾಣ್ತಿದೆ ಯಾಕಂದರೆ ಇದೇ ಸೇವೆಯನ್ನು ಮಾಡ್ಕೊಂಡು ಬರಬೇಕು ಅಥವಾ ಮತ್ತೆ ಎಲೆಕ್ಷನ್ಗೆ ನಿಲ್ಲಬೇಕು ಜನಸೇವೆಯೇ ಮಾಡಬೇಕು ಅನ್ನೋದಿದ್ದರೆ ಮೂರು ತಿಂಗಳಿಂದ ಈ ಚರಂಡಿ ಹಾಗೇ ಹೋಗ್ತಾ ಇದ್ರು ನೀರು ಹರ್ಕೊಂಡು ಹೋಗ್ತಾ ಇದ್ರು ರೋಗ ರುಜಿನಗಳು ಬರ್ತಾ ಇದ್ರು ಬಗೆಹರಿಸದೆ ಸುಮ್ಮನೆ ಇರ್ತಿರ್ಲಿಲ್ಲ ಇಲ್ಲಿ ನೋಡಿ ಯಾವ ಥರದ ಪರಿಸ್ಥಿತಿ ಅಧಿಕಾರಿಗಳಿಗೆ ಶಾಸಕರು ಹೇಳಬೇಕು ಶಾಸಕರಿಗೆ ಅಧಿಕಾರಿಗಳು ಹೇಳಬೇಕು ಈ ಪರಿಸ್ಥಿತಿ ಇದೆ ಆದಷ್ಟು ಬೇಗ ಸರಿ ಮಾಡಿ ಅಂತ ಇಲ್ಲಿ ಇಬ್ಬರು ಒಂದೇ ತಟ್ಟೆಲ್ಲ ಅನ್ನ ತಿಂತಿದ್ದಾರೆ ಯಾರು ಯಾರಿಗೂ ಏನು ಹೇಳಲ್ಲ ಯಾಕೆ ಹೇಳಿ ಈ ಚರಂಡಿ ಸರಿ ಮಾಡೋದ್ರಿಂದ ಇವ್ರಿಗೆ ಲಾಭ ಬರಲ್ಲ ಲಾಭ ಬರೋಂಥದ್ದು ಏನಾದರೂ ಇದೆ ಅಂತ ಅಂದರೆ ಆದಷ್ಟು ಬೇಗ ವ್ಯವಸ್ಥೆ ಮಾಡ್ಕೊಬಿಡ್ತಾರೆ ಈಗ ಲಾಭ ಬರೋದಿಲ್ವಲ್ಲ ಎಲೆಕ್ಷನ್ ಸದ್ಯಕ್ಕೆ ಇಲ್ವಲ್ಲ ಭರತ್ ರೆಡ್ಡಿ ಅವ್ರಿಗೆ ಹಂಗಾಗಿ ಆರಾಮಾಗಿದ್ದಾರೆ ಪಾಪ ಜನ ದುಡ್ಕೊಂಡು ತಿನ್ನೋರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಜ್ವರ ಬರುತ್ತೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ದುಡ್ಡು ಖರ್ಚು ಮಾಡಬೇಕು ಯಾವ ಕರ್ಮ ಸ್ವಾಮಿ ಅವ್ರದ್ದು ನೀವು ಮಾಡಿರೋ ಈ ಕೆಲಸದಿಂದ ನೀವು ಮಾಡೋ ಈ ದರಿದ್ರ ಕೆಲಸದಿಂದ ಪಾಪ ಆ ಜನಗಳಿಗೆ ಯಾಕೆ ನೋವು ತಿನ್ನಬೇಕು ಅನ್ಯಾಯ ಆಗ್ತಿರೋದು ಅವ್ರಿಗಲ್ವಾ ನೋಡಿ ಅಲ್ಲಿನ ಅಧಿಕಾರಿಗಳಿಗೆ ಮತ್ತು ಶಾಸಕರು ನಾರಾ ಭರತ್ ರೆಡ್ಡಿ ಅವ್ರಿಗೂ ಕೂಡ ಕಾಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಎಲ್ಲರೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಬಹಳ ಕೆಲಸ ಅದು ಮಾರ್ನಿಂಗ್ ಅಲ್ವಾ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಜಿಲ್ಲಾಧಿಕಾರಿಯಾದಂತಹ ಪವನ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ
ಮೇಡಮ್ ನಮಸ್ತೆ, ನಾನು ಕಾರ್ಪೊರೇಷನ್ ಕಮಿಷನರ್ ರುದ್ರೇಶ್ ಅಂತ ಹೇಳಿ. ಓಕೆ ಸರ್, ನಮಸ್ತೆ ಸರ್. ಈ ಚರಂಡಿ ವ್ಯವಸ್ಥೆ ಬಗ್ಗೆ ನಿಮಗೆ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್? 3 ತಿಂಗಳಿಂದ ಒಡೆದು ಹೋಗಿದೆ. ಇಲ್ಲ ಇಲ್ಲ ಮೇಡಮ್, ಅದು ನಮ್ಮಲ್ಲಿ 1979 ಇಸ್ವಿಲಿ ಯುಜಿಡಿ ಅರೆ ಆಗಿರೋದು. ಓಕೆ, ಇದು ಬಹಳ ಓಲ್ಡ್ ಯುಜಿಡಿ. ಆಗಿನ ಜನಸಂಖ್ಯೆ ತಕ್ಕಂತೆ ಒಂದು 10 ವರ್ಷಕ್ಕೆ ಮಾಡಿರ್ತಾರೆ. ಓಕೆ, ಹಾಗಾಗಿ ಅದನ್ನ ಈಗ ಚೇಂಜ್ ಮಾಡ್ಲಿಕ್ಕೆ ನಾವು ಆದೇಶ ಮಾಡ್ಕೊಂಡಿವಿ. ಅಲ್ಲಿವರೆಗೆ ಟೆಂಪರರಿ ನಾವು ಡೈಲಿ ಸೆಕ್ಕಿಂಗ್ ಮತ್ತು ಜೆಟ್ಟಿಂಗ್ ಮಾಡ್ತಾ ಇದೀವಿ. ಸರ್, ಟೆಂಪರರಿ ನೂ ಏನು ಆಗ್ತಾ ಇಲ್ವಲ್ಲ ಸರ್? ಯಾಕಂದ್ರೆ ನಾನು ಅಲ್ಲಿ ದೃಶ್ಯ ನೋಡ್ತಾ ಇದೀನಿ. ನಾನು ಖುದ್ದು ನೋಡಿದೀವಿ, ಆಗ್ತಾ ಇದೆ. ಯಾವಾಗ ಆಗುತ್ತೆ ಸರ್? ಸರ್, ನೀವು ಈಗ ಅಲ್ಲಿನ ಜನ ಹೇಳ್ತಾ ಇರೋದು ಏನು ಅಂತಂದ್ರೆ, ಬರ್ತಾರೆ, ಕಸ ಕ್ಲೀನ್ ಮಾಡ್ತಾರೆ, ಹೋಗ್ತಾರೆ. ಈಗ ನಾನು ಅಲ್ಲಿನ ದೃಶ್ಯ ನೋಡ್ತಾ ಇದೀನಿ, ನನ್ನ ರಿಪೋರ್ಟರ್ ಕೂಡ ಅಲ್ಲಿನ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ನಮ್ಮಲ್ಲಿ ಟೋಟಲ್ ಎಂಟೈರ್ ಸಿಟಿಗೆ 265 ಕೋಟಿ ಇದು ಒಂದು ಪ್ರಾಜೆಕ್ಟ್ ಆಗಿ ಅಪ್ರೂವಲ್ ಈಗಾಗಲೇ ಹೋಗಿದೆ ಮೇಡಮ್, ಎಲ್ಲ ಫೈನಲ್ ಹಂತದಲ್ಲಿದೆ. ಹಾಗಾಗಿ ಅದು ದೊಡ್ಡ ಮಟ್ಟದ ಅಮೌಂಟ್ ಇದೆ. ಎಂಟೈರ್ ಸಿಟಿಗೆ ಓಲ್ಡ್ ಯುಜಿಡಿ ಇದೆ, ಆ 45-50 ವರ್ಷದ ಯುಜಿಡಿಯನ್ನ ಚೇಂಜ್ ಮಾಡ್ಲಿಕ್ಕೆ ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ. ಫೈನಲ್ ಹಂತದಲ್ಲಿ ಟಚ್ ಅಪ್ ಇದೆ, ಅದಾದ ನಂತರ ಟೆಂಡರ್ ಕರೆದು ಹೇಳ್ತಿರೋದು ಅರ್ಥ ಆಗ್ತದೆ. ಕರೆಕ್ಟ್, ಆದ್ರೆ ಅದಕ್ಕೆ ಈಗ ಏನಾದ್ರೂ ಬದಲಿ ವ್ಯವಸ್ಥೆ ಮಾಡ್ಬೇಕಲ್ಲ ಸರ್? ಈಗ ನಿಮ್ಮ ಡೈಲಿ ನಮ್ಗೆ ಅದಕ್ಕೋಸ್ಕರನೆ ಜೆಟ್ಟಿಂಗ್ ಸಕ್ಕಿಂಗ್ ಮಿಷಿನ್ ಅಂತ ಇರ್ತವೆ ಮೇಡಮ್. ಪ್ರತಿ ದಿವಸ ಇಂಥ 100 ಸಮಸ್ಯೆಗಳು ನಮ್ಮ ಕಾರ್ಪೊರೇಷನ್ ಅಲ್ಲಿ ಇದ್ದೇ ಇರ್ತವೆ. ಅದಕ್ಕೋಸ್ಕರ ನಾವು ಜೆಟ್ಟಿಂಗ್ ಅಂಡ್ ಸಕ್ಕಿಂಗ್ ಮಿಷಿನ್ ಅಂತ ಖರೀದಿ ಮಾಡಿರ್ತೀವಿ. ಆ ಮೂಲಕ ನಾವು ಏನ್ ಕಸರು ಕಟ್ಕೊಡ್ತದೋ ನಮ್ಮಲ್ಲಿ ಜನದ್ದು ಬಹಳ ಇಂಪಾರ್ಟೆಂಟ್. ಜನ ಅದಕ್ಕೆ ಏನು ಚಪ್ಪಲಿ ಬೇರೆ ಬೇರೆ ಏನು ವಸ್ತುಗಳನ್ನೆಲ್ಲ ತುರಿಸಿ ಬಿಡ್ತಾರ. ಆ ಜನರು ಏನ್ ನಿಮಗೆ ಕಂಪ್ಲೇಂಟ್ ಮಾಡ್ರಲ್ಲ, ಅವರು ಸಹ ನಾಗರಿಕರಾಗಿ ಒಂದು ಕರ್ತವ್ಯವನ್ನ ಮರಿಬೇಕು. ಅದ್ರಾಗ ಏನು ಕಸರುಗಳು ಹಾಕ್ಬಾರ್ದು, ಏನ್ ಹೋಗ್ಬೇಕು ಅದಷ್ಟು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಅದನ್ನ ಜೆಟ್ಟಿಂಗು ಸಕ್ಕಿಂಗ್ ಮಾಡಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಇಂಥವು ಡೈಲಿ ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಮ್ಮ 90 ಜನ ಲೇಬರ್ ಇದ್ದಾರೆ. 90 ಜನ ಲೇಬರ್ ಕೆಲಸಗಳನ್ನ ಡೈಲಿ ಸಕ್ಕಿಂಗ್ ಜೆಟ್ಟಿಂಗ್ ಮಿಷಿನ್ ತಗೊಂಡ್ ಹೋಗ್ತಾರೆ. ಸರ್, ನಿಮ್ ಮಷಿನ್ ತೆಗೆದುಕೊಂಡು ಹೋಗಿ ಎಲ್ಲಿ ಸರ್ ವರ್ಕ್ ಮಾಡ್ತಾರೆ? ಹಾಗಿದ್ರೆ ಅಲ್ಲಿ ಜನ ಹೇಳ್ತಾರೆ, ನೀವ್ ಎಷ್ಟು ಈಸಿ ಹೇಳ್ತಿದ್ದೀರಾ ಅಂದ್ರೆ ಸರ್, ಇದು ಜನರು ಸ್ಲಿಪ್ಪರ್ ತುರ್ಕಿದ್ದಾರೆ. ಫೋನ್ ಮಾಡಿದಾಗ ಅಥವಾ ನೀವು ಕರೆ ಮಾಡಿದಂತ ಸಂದರ್ಭದಲ್ಲಿ, ಮಾತನಾಡುವಂತ ಸಂದರ್ಭದಲ್ಲಿ ನೀವ್ ಏನ್ ಮಾತಾಡ್ತೀರಾ ಅನ್ನೋದು ನಿಮ್ಮ ಅರಿವಿಗಿರ್ಬೇಕು. ಒಬ್ಬ ಅಧಿಕಾರಿಯಾಗಿ, ಒಬ್ಬ ಆಯುಕ್ತರಾಗಿ ನೀವು ಏನ್ ಮಾತಾಡ್ತಾ ಇದ್ದೀರಾ? ನನ್ನ ಪಾಲಿಕೆಯಲ್ಲಿ ಸಾವಿರಾರು ಸಮಸ್ಯೆಗಳು ಬರುತ್ತೆ ಅಂದ್ರೆ ಬರುತ್ತೆ ಸ್ವಾಮಿ, ಊರು ಅಂದ್ಮೇಲೆ ಸಮಸ್ಯೆ ಬರುತ್ತೆ. ಏನ್ ಸಿಂಗಾಪುರ ಇದು? ಸಮಸ್ಯೆ ಬಂದಿದ್ದ ಸರಿ ಮಾಡಿ ಅಂತ ನೇತಾರೆ ನಿಮ್ಮನ್ನ ಆಯ್ಕೆ ಮಾಡಿ ಇಟ್ಕೊಂಡಿರೋದು. ನಿಮಗೆ ಕೆಲಸ ಮಾಡಕ್ ಆಗಲ್ಲ ಅಂತಂದ್ರೆ ಮತ್ತೇನಕ್ಕೆ ಇಲ್ಲಿ ಆಯ್ಕೆ ಆಗಿ ಕುತ್ಕೊಂತೀರಾ? ಜನ ಸ್ಲಿಪ್ಪರ್ ತುರ್ಕಿದಾರಂತೆ, ಇನ್ನೊಂದ್ ನಾಗರಿಕರಾಗಿ ವರ್ತನೆ ಮಾಡ್ತಾ ಇಲ್ವಂತೆ, ಅದಕ್ಕೆ ಹಂಗಾಗಿದ್ಯಂತೆ. ನೀವು ಫಸ್ಟ್ ನಾಗರಿಕರಾಗಿ ವರ್ತನೆ ಮಾಡಿ, ಆಮೇಲೆ ಅವ್ರು ಮಾಡ್ತಾರೆ. ಹೌದು, ಜನರು ಹಾಗೆ ಮಾಡ್ತಾರೆ, ಕಸ ಎಲ್ಲಿ ಬೇಕಲ್ಲಿ ಬಿಸಾಕ್ತಾರೆ, ಸಮಸ್ಯೆ ಆಗುತ್ತೆ. ಕರೆಕ್ಟ್, ಅದನ್ನೆಲ್ಲ ನೋಡ್ಕೋಬೇಕು, ಮೇಂಟೈನ್ ಮಾಡಬೇಕು ಅಂತ ತಾನೇ ನಿಮ್ಮನ್ನ ಆ ಸ್ಥಾನದಲ್ಲಿ ಕೂರಿಸಿರೋದು. ದೊಡ್ಡ ಮಟ್ಟದ ಅನುದಾನ ಬರಕ್ಕಿದೆಯಂತೆ, ಅದು ಬರೋ ತನಕ ಕಾಯ್ಬೇಕು. ಯಾವ ಜೀವ ಹೋದ್ರೆ ಯಾರ್ರಿ ಹೊಣೆ? ನಿಮ್ಮ ಅನುದಾನ ಬಂದ ಆಗೇನ್ರಿ ಮಾಡುತ್ತೆ? ಅಲ್ಲಿ ಸಣ್ಣ ಸಣ್ಣ ಮಕ್ಳಿಗೆ ಜ್ವರ ಬರ್ತಾ ಇದೆ ಅಂತ ಪರದಾಡ್ತಾ ಇದ್ದಾರೆ, ಇವ್ರು ಇಲ್ಲಿ ಫಿಲಾಸಫಿ ಮಾತಾಡ್ಕೊಂಡು ಕೂತಿದ್ದಾರೆ. ಕಾಮನ್ ಸೆನ್ಸ್ ಅನ್ನೋದು ಇಟ್ಕೋಬೇಕು ಫಸ್ಟ್. ನೀವು ಅನುದಾನ ಬರೋ ತನಕ ಹಂಗೆ ಕುತ್ಕೊಂಡಿದ್ರೆ ಜೀವ ಹೋದ್ರೆ ಯಾರ್ರಿ ಹೊಣೆ? ಎಸ್, ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಶಾಸಕರಾದಂತ ನಾರ ಭರತ್ ರೆಡ್ಡಿ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಕೇಳಿಸಿದೆ ಮೇಡಮ್, ಹೇಳಿ. ಸರ್, ಈ ಸಮಸ್ಯೆ, ಈ ಚರಂಡಿ ಸಮಸ್ಯೆಗೆ ಏನ್ ಸರ್ ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಇದು ಯಾವಾಗ ಬಗೆಹರಿಯುತ್ತೆ ಸರ್? ಮೇಡಮ್, ಚರಂಡಿ ಸಮಸ್ಯೆ ಅಲ್ಲೊಂದೇ ಅಲ್ಲ, ಒಂದ್ ಮೂರ್ನಾಲ್ಕು ವಾರ್ಡ್ ಅಲ್ಲಿ ಇದೆ ಅದು. ಓಕೆ, ಎಲ್ಲಾ ಕಡೆ ಈ ಡ್ರೈನೇಜ್ ವಾಟರ್ ಬ್ಲಾಕೇಜ್ ಆಗಿ ಈ ಅನ್ಸೈಂಟಿಫಿಕ್ ವೇ ಅಲ್ಲಿ ಹಿಂದಿನ ದಿನದಲ್ಲಿ ಎಲ್ಲ ಕಟ್ಬಿಟ್ಟು ಬಹಳಷ್ಟು ಕಡೆ ಬ್ಲಾಕೇಜ್ ಆಗ್ಬಿಟ್ಟು ಈಗ ಡ್ರಿಂಕಿಂಗ್ ವಾಟರ್ ಅಲ್ಲಿ ಕೆಲವಷ್ಟು ಕಡೆ ಮಿಕ್ಸ್ ಆಗಿ ಬರ್ತಿದೆ. ಇದನ್ನೆಲ್ಲ ಪೈಪ್ ಲೈನ್ ರಿಅಲೈನ್ಮೆಂಟ್ ಮಾಡಿ ಹೊಸ ಪೈಪ್ ಲೈನ್ ಹಾಕಿ ನಾವು ಫ್ರೆಶ್ ವಾಟರ್ ಕೊಡ್ಬೇಕಂತೇಳಿ ಒಂದು ಸ್ಕೀಮ್ ಅನ್ನು ಮಾಡ್ಕೊಂಡು ಯೋಜನೆ ತಯಾರು ಮಾಡ್ತಿದೀವಿ. ಅದಕ್ಕೆ KMRC ಅಲ್ಲಿ ಕೂಡ ಫಂಡ್ ಅಲ್ಲಿ ನಾವು ಅದನ್ನ ರೆಡಿ ಮಾಡ್ಕೊಂತೀವಿ. ಮೇಡಮ್, ಇದೆಲ್ಲ ಆಗಕ್ಕೆ ಇನ್ನೊಂದು ಒಂದು ವರ್ಷ ಬೇಕಾಗುತ್ತೆ. ಒಂದು ವರ್ಷ ಈಗ ಅದೇ ನೀರನ್ನು ಕುಡ್ಕೊಂಡಿರ್ಬೇಕಾ ಸರ್? ಮಿಕ್ಸ್ ಆಗಿ ಬರ್ತಿದೆಯಲ್ಲ ಆ ನೀರು ಕುಡಿಬೇಕಾಗಿ ಅವಶ್ಯಕತೆ ಇಲ್ಲ. ಮತ್ತೆ ಅಲ್ಲ, ಪೈಪ್ ಲೈನ್ ಕಟ್ ಮಾಡಿ ಟೆಂಪ್ರವರಿ ಆಗಿ ಹೊಸ ಪೈಪ್ ಲೈನ್ಸ್ ಕೊಡ್ತೀವಿ. ಯಾವಾಗ ಸರ್? ಈಗೊಂದು 15 ಡೇಸ್ ಅಲ್ಲಿ ಹೊಸ ಪೈಪ್ ಲೈನ್ಸ್ ಎಲ್ಲ ರಿಯಲೈನ್ ಮಾಡಿ. ಅಲ್ಲಿವರೆಗೂ ಈಗ ಆಲ್ರೆಡಿ ಅಲ್ಲಿರೋ ಮಕ್ಕಳಿಗೆಲ್ಲ ಜ್ವರ ಬರ್ತಿದೆ, ಈಗ ಆಲ್ರೆಡಿ ಹುಷಾರ್ ತಪ್ತಾ ಇದ್ದಾರೆ. ನಿಮ್ಮ ಆಯುಕ್ತರು ರುದ್ರೇಶ್ ಅವ್ರು ಹೇಳ್ತಾರೆ ಸರ್, ಅವ್ರ ಆನ್ಸರ್ ಕರೆಕ್ಟು ಅಂತ ನಿಮಗೆ ಅನ್ಸಿದ್ರೆ ನೀವು ಹೇಳಿ. ಅವರು ನಾಗರಿಕರಾಗಿ ವರ್ತನೆ ಮಾಡ್ತಾ ಇಲ್ಲ, ಅಲ್ಲಿರೋರೆಲ್ಲ ಸ್ಲಿಪ್ಪರು ಕಸ ತುರ್ಕಿದ್ದಾರೆ, ಅದಕ್ಕೆ ಆ ಥರದ ಪರಿಸ್ಥಿತಿ ಇದೆ ಅಂತ. ಜನ ಹಾಗೆ ಮಾಡ್ತಾರೆ, ಅನುಭವಿಸ್ಲಿ ಅಂತ ಬಿಡೋದೇ ಸರ್ ಹಾಗಿದ್ರೆ ಕೆಲಸ?
ಜನನ್ಯಾವತ್ತು ನಾವು ಹಂಗ ಹೇಳಕ್ ಆಗಲ್ಲ. ನಾವು ಎಜುಕೇಟ್ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಪಾಪ ಮಾಡ್ತಿರ್ತಾರೆ ಜನ. ಅವ್ರನ್ನೆಲ್ಲ ಎಜುಕೇಟ್ ಮಾಡಿ ನೋಡಿ, ನೀವ್ ಈ ತರ ಎಲ್ಲ ಮಾಡಿದ್ರೆ ನಿಮ್ಗೆ ಬರೋ ನೀರು ನಿಮ್ಗೆ ತೊಂದ್ರೆ ಆಗುತ್ತೆ. ನೀವು ಸ್ವಲ್ಪ ನಿಮ್ದೇನು ಕಸ ಗಿಸ ಏನಿದೆನೋ ಬೇರೆ ಕಡೆ ನಮ್ದೇನ್ ಬೆಳಿಗ್ಗೆ. ಸರಿ, ಇದನ್ನ ದಯವಿಟ್ಟು ನೀವು ನಿಮ್ಮ ಈ ಪಾಲಿಕೆ ಆಯುಕ್ತರಿಗೆ ಒಂದ್ಸತಿ ಕೂರಿಸ್ಕೊಂಡು ಮಕ್ಳಿಗೆ ಹೇಳ್ತಾರಲ್ಲ ಸರ್, ಹಂಗೆ ಹೇಳ್ಕೊಡಿ. ಈಗ ಆದಷ್ಟು ಬೇಗ ಇದನ್ನ ಸರಿ ಮಾಡ್ಕೊಡುವಂತ ಕೆಲಸವನ್ನ ಕೂಡ ಮಾಡಿ ಸರ್ ದಯವಿಟ್ಟು. ಯಾಕಂದ್ರೆ ದೊಡ್ಡ ಅನುದಾನ ಬಿಡುಗಡೆ ಆಗ್ತಾ ಇದೆ ಅಂತ ಅಂತಿದ್ದೀರಾ, ಅದು ಖುಷಿಯ ವಿಚಾರ. ಎಲ್ಲವೂ ಸರಿ ಆದ್ರೆ ಖುಷಿಯ ವಿಚಾರ. ಹಾಗಂತ ಒಂದು ವರ್ಷ ತನಕ ಅವ್ರು ಈ ನೀರನ್ನ ಕುಡ್ಕೊಂಡಿರೋದಕ್ಕಾಗಲ್ಲ. ಆತರ ಅಲ್ಲ ಮೇಡಮ್, ನಮ್ಗೆ ಫಂಡ್ಸ್ ಏನಾಗಿದೆ ಅದು ಎಂ ಆರ್ ಸಿದು ಬಳ್ಳಾರಿಗೆ ಫಂಡ್ಸ್ ಬರಬಾರ್ದು ಅಂತ ಹೇಳಿ ನಮ್ಮ ಹಿರೇಮಠ ಸಾಹೇಬ್ರು ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿದ್ದಾರೆ. ಆ ಪಿಟಿಷನ್ ಇಂದ ಪೆಂಡಿಂಗ್ ಇದೆ ಹೊರತು ಈಗ ಕೋರ್ಟ್ ಅಲ್ಲಿ ಕೇಸ್ ಇದ್ದಾಗ. ಸರ್, ಅದೆಲ್ಲ ನಂಗೆ ಅರ್ಥ ಆಗುತ್ತೆ, ಬಟ್ ಇದಕ್ಕೆ ಬದಲಿ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಅನ್ನೋದು ಸಾಧ್ಯವಾದ್ರೆ ದಯವಿಟ್ಟು ಅಲ್ಲಿಗೆ ಹೋಗಿ ಆ ಜನರನ್ನ ಮಾತನಾಡಿಸ್ಕೊಂಡು ಬನ್ನಿ ಸರ್. ಯಾಕಂದ್ರೆ ಅವ್ರು ನಿಮ್ಮನ್ನ ಹೇಳ್ತಾ ಇದ್ರು, ಇಲ್ಲಿ ಹೋದ್ರು ಅವ್ರು ಇಲ್ಲಿ ನಿಲ್ಲಿಸ್ಲಿಲ್ಲ, ನಮ್ಮನ್ನ ಮಾತಾಡಿಸ್ಲಿಲ್ಲ ಅಂತ. ಸಾಧ್ಯವಾದ್ರೆ ನಿಮ್ಮ ಆಯುಕ್ತರನ್ನು ಅಲ್ಲಿಗೆ ಕರ್ಕೊಂಡೋಗಿ ಮಾತಾಡಿಕೊಂಡು ಆದಷ್ಟು ಬೇಗ ಇದನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಿ ಸರ್. ಥ್ಯಾಂಕ್ ಯು ಸರ್. ಎಸ್ ನಾರ ಭರತ ರೆಡ್ಡಿ ಅವರು ಅಲ್ಲಿನ ಶಾಸಕರು, ಇನ್ನು 15 ದಿನದಲ್ಲಿ ಇದು ಕ್ಲಿಯರ್ ಆಗುತ್ತೆ, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡಿ. ಅಧಿಕಾರಿಗಳು ನಿಮಗೆ ಸಂಬಳ ಕೊಡ್ತಾ ಇರೋದು ಸರ್ಕಾರ ಕೆಲಸ ಮಾಡೋದಕ್ಕೆ, ಉಡಾಫೆ ಹೊಡ್ಕೊಂಡು ಅಥವಾ ನೀವು ಫಿಲಾಸಫಿ ಮಾತಾಡ್ಕೊಂಡು ಕುತ್ಕೊಳ್ಳಿ ಅಂತ ನಿಮಗೆ ಸಂಬಳ ಕೊಡ್ತಾ ಇಲ್ಲ. ಜನರು ತಪ್ಪು ಮಾಡ್ತಾರೆ ಅಂದರೆ ಆ ತಪ್ಪು ಯಾಕೆ ಆಗ್ತಿದೆ, ಏನಾಗ್ತಿದೆ ಅಂತ ಅವ್ರ ಬಳಿ ಮಾತಾಡಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನ ಮಾಡಿ. ನೀವೊಬ್ಬರೇ ಪ್ರಪಂಚಕ್ಕೆ ಆಯುಕ್ತರು ಅಲ್ಲ, ಬೇರೆ ಬೇರೆ ಪಾಲಿಕೆಗಳು ಇದೆ, ಆಯುಕ್ತರುಗಳು ಇದ್ದಾರೆ, ಅವರು ನಟ್ಟಿ ಕೆಲಸ ಮಾಡ್ತಾ ಇದ್ದಾರೆ, ಜನರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ರುದ್ರೇಶ್ ಅವರಿಗೆ ಅಲ್ಲಿ ಕೆಲಸ ಮಾಡೋಕ್ಕೆ ತೀರಾ ಕಷ್ಟ ಆಗ್ತಿದ್ರೆ, ಜನರಿಗೆ ಬುದ್ಧಿ ಕಲಿಸೋಕೆ ತೀರಾ ಕಷ್ಟ ಆಗ್ತಿದ್ರೆ, ದಯವಿಟ್ಟು ನಿಮ್ಮ ಕೆಲಸವನ್ನು ಬೇರೆಯವರಿಗೆ ಬಿಟ್ಕೊಟ್ಟು ನೀವು ಹಾಯಾಗಿ ಮನೇಲಿರಿ ಸರ್. ದಿನದಲ್ಲಿ ಸರಿ ಮಾಡ್ಕೊಡ್ತೀನಿ ಇದನ್ನ ಅಂತ ನಾರ ಭರತ್ ರೆಡ್ಡಿ ಅವರು ಹೇಳಿದ್ದಾರೆ. ನೋಡಿ, ನಿಮಗೆ ಯಾರಾದರೂ ಒಬ್ರು ಬಂದು ಕೆಲಸ ಮಾಡಿ ಕೆಲಸ ಮಾಡಿ ಅಂತ ತಿವಿಯೋ ತನಕ ನೀವು ಕೆಲಸ ಮಾಡಿಲ್ಲ ಅಂತ ಅಂದ್ರೆ ತೀರಾ ಕಷ್ಟ ಆಗತ್ತೆ. ಹೌದು, ಅನುದಾನ ಬಿಡುಗಡೆ ಮಾಡೋದಕ್ಕೆ ನೀವು ನೋಡಾಡ್ತಾ ಇದ್ದೀರಾ, ಯಾವುದೋ ಒಂದು ಪ್ರಾಜೆಕ್ಟ್ ಓಕೆ ಆಗಿದೆ, ಅದು ಕೋರ್ಟ್ ಅಲ್ಲಿ ಇದೆ, ಅನುದಾನ ಬಿಡುಗಡೆ ಆಗಬೇಕು. ಕರೆಕ್ಟ್, ನೀವು ಹೇಳ್ತಾ ಇರೋದು ಎಲ್ಲವೂ ಕರೆಕ್ಟ್. ಒಬ್ಬ ಜನಪ್ರತಿನಿಧಿಯಾಗಿ ನಿಮಗೂ ಕೂಡ ಗೊತ್ತಿರುತ್ತೆ ಅಲ್ವಾ, ಸರ್ಕಾರದಿಂದ ಒಂದು ಅನುದಾನ ಬಿಡುಗಡೆ ಆಗಬೇಕು ಅಂತಂದರೆ ಅದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಹಾಗಂತ ಆ ಟೈಮ್ವರೆಗೂ ಜನ ವಿಷ ನೀರನ್ನೇ ಕುಡಿಲಿ, ಆ ಈ ಕಲುಷಿತ ಈ ಚರಂಡಿ ಮಿಕ್ಸ್ ಆಗಿ ಬರ್ತಿರೋ ನೀರನ್ನೇ ಕುಡಿಲಿ ಅಂತ ಉದಾಸೀನ ಮಾಡೋದು, ನಿರ್ಲಕ್ಷ್ಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು 3 ತಿಂಗಳಾಯಿತು, ಇನ್ನೂ 15 ದಿನ ಬೇಕು ಅಂತ ಟೈಮ್ ಕೇಳ್ತಾ ಇದ್ದೀರಾ. ಓಕೆ, ಈ 15 ದಿನದಲ್ಲೂ ಇದು ಸರಿ ಆಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ಇದು ಯಾರ ಗಮನಕ್ಕೆ ತರಬೇಕು ಅನ್ನೋದನ್ನು TV5 ನಿರ್ಧರಿಸಿ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡಲಾಗತ್ತೆ. ನಾವು ನಿರಂತರವಾಗಿ ಇದನ್ನು ಫಾಲೋ ಅಪ್ ಮಾಡ್ತಾ ಇರ್ತೀವಿ, ಇದು ಕೆಲಸ ಶುರು ಆಗಿದೆಯಾ ಇಲ್ಲವಾ ಅಂತ. ಮತ್ತು ಆದಷ್ಟು ಬೇಗ ಅಲ್ಲಿರುವಂಥ ಜನರಿಗೆ ಕುಡಿಯೋ ನೀರಿನ ತಾತ್ಕಾಲಿಕ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡಿ, ಅದು ಸೂಕ್ತ ಕೂಡ.